ಒಂದು ವಿಶೇಷ ವರದಿ. ಆದರಣೀಯ ರಾಜ್ಯೋಗಿನಿ ಬ್ರಹ್ಮಕುಮಾರಿ ಸುಮಾ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಸೇಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 25 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ಸಮರ್ಪಿತ ರೂಪದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮ ಜೀವನದ ಬಹುಭಾಗವನ್ನು ಸವಿಸಿದ್ದಾರೆ. ಇವರು ತಮ್ಮ ವಯಸ್ಸಿಗೆ ಮೀರಿದ ಸಾಧನೆಯ ಮೂಲಕ ಪ್ರತ್ಯಕ್ಷ ಉದಾಹರಣೆ ಹಾಗೂ ಆದರ್ಶಪ್ರಾಯರೂ ಆಗಿದ್ದಾರೆ. ಇವರು ಬಾಲಬ್ರಹ್ಮಚಾರಿಣಿಯಾಗಿದ್ದು ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿ ಜನರ ಮನದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಬಿತ್ತುವಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಅಂಗವಿಕಲರಿಗೆ ಹಾಗೂ ಅಸಹಾಯಕರಿಗೆ ತಮ್ಮ ಸಹಾಯ ಸೌಕರ್ಯಗಳನ್ನು ಒದಗಿಸುತ್ತಾ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಪರಿಸರ ಸ್ನೇಹಿಯಾದ ಇವರು ಪರಿಸರ ಸಂರಕ್ಷಣೆಯ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಯಶಸ್ಸಿನ ಉತ್ತುಂಗ ಶಿಖರವನ್ನು ಏರಿದ್ದಾರೆ. ಇಂದು ತಮಗೆಲ್ಲರಿಗೂ ತಿಳಿಯಪಡಿಸುವ ಸಂತಸದ ವಿಷಯವೇನೆಂದರೆ ಇವರ ಸೇವಾ ಮನೋಭಾವನೆಗೆ ಒಲಿದು ಈಗಾಗಲೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಯನ್ನು ಸೇರಿದೆ. ಅವುಗಳೆಲ್ಲವುಗಳಿಗೆ ಕಿರೀಟಪ್ರಾಯವಾಗಿ ದಿನಾಂಕ 24/6/2023 ಮಾತೇಶ್ವರಿ ಜಗದಂಬಾ ಸರಸ್ವತಿಯವರ ಪುಣ್ಯಸ್ಮೃತಿಯ ದಿವಸದಂದು ಪರಂಪಿತ ಪರಮಾತ್ಮನ ಹಾಗೂ ಮಾತೇಶ್ವರಿ ಜಗದಂಬಾ ಸರಸ್ವತಿಯವರ ಆಶೀರ್ವಾದದಿಂದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ರಾಜ್ಯೋಗಿನಿ ಬ್ರಹ್ಮಕುಮಾರಿ ಸುಮಾ ಅಕ್ಕನವರ ಸಾಧನೆಯನ್ನು ಗುರುತಿಸಿ ಆಧ್ಯಾತ್ಮಿಕತೆ ಹಾಗೂ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲದೆ ಲೋಕಹಿತ ಸೇವಾರತ್ನ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಇಂತಹ ಸಾಧಕ, ನಾಯಕ, ಪ್ರೇರಕರೂ ಆಗಿರುವಂತಹ ಸುಮಾ ಅಕ್ಕನವರು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತಮ್ಮ ಜೀವನವನ್ನು ತೊಡಗಿಸಿ ಮನುಕುಲದ ಉದ್ಧಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇಂದು ನಾವೆಲ್ಲರೂ ಅಕ್ಕನವರಿಗೆ ಸಹೃದಯದಿಂದ ಶುಭಾಶಯಗಳನ್ನು ಅರ್ಪಿಸೋಣ. ಮಹಾದಾನಿ ಪರಿವಾರದ ವತಿಯಿಂದ ಹಾಗೂ ಎಲ್ಲ ಸೋದರ ಸೋದರಿಯರ ವತಿಯಿಂದ ಅಕ್ಕನವರಿಗೆ ಕೋಟಿ ಕೋಟಿ ಶುಭಾಶಯಗಳು ಹಾಗೂ ಇವರ ಸಾಧನೆಯ ಹಾದಿಯು ಸುಗಮವಾಗಿರಲಿ ಎಂದು ನಾವೆಲ್ಲರೂ ಹಾರೈಸೋಣ. ಓಂ ಶಾಂತಿ.